ಎಲ್ಲರಿಗೂ ನಮಸ್ಕಾರ. ಮುಂಜಾನೆಯ ಸೊಬಗಿನ ಪ್ರಕೃತಿಯ ದೃಶ್ಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿತಾ ಇದ್ದೀನಿ. ವೀಕ್ಷಕರೇ ನೋಡಿ, ಪ್ರಕೃತಿ ಯಾವ ರೀತಿ ಹಸಿರಾಗಿದೆ, ಎಷ್ಟೊಂದು ಉತ್ಸಾಹ, ಎಷ್ಟೊಂದು ಚೈತನ್ಯ, ಎಷ್ಟೊಂದು ಲವಲವಿಕೆಯಿಂದ ನಳಿ ನಳಿಸುತ್ತಿದೆ. ಪ್ರಕೃತಿ ಯಾವತ್ತೂ ಯಾರಿಗೂ ಕೇಳಿಲ್ಲ, ಕೇಳೋದಿಲ್ಲ. ಪ್ರಕೃತಿ ಯಾವತ್ತೂ ಚಿಂತೆ ಮಾಡೋದಿಲ್ಲ. ಅದು ಮನುಷ್ಯರನ್ನ ಆರೋಗ್ಯವಾಗಿಡಲು ಸದಾ ಸಹಕಾರಿಯಾಗುತ್ತಾ ಬಂದಿದೆ. ಆದರೆ ಮನುಷ್ಯ ನಾಗರಿಕತೆಯನ್ನ ಕಂಡುಕೊಂಡ ಮೇಲೆ ಪ್ರಕೃತಿಯನ್ನ ನಾಶ ಮಾಡಕ್ಕೆ ಮುಂದಾದ. ಆದರೆ ಪ್ರಕೃತಿ ಸದಾ ಚಿಗುರುತ್ತಲೇ ಬರುತ್ತಿದೆ. ಪ್ರಕೃತಿ ಯಾವತ್ತೂ ನಮ್ಮನ್ನ ಸದಾ ಪೋಷಣೆ ಮಾಡುತ್ತೆ. ಪ್ರಕೃತಿ ಇಲ್ಲದೆ ಹೋದರೆ ನಮ್ಮ ಜೀವನ ದುಸ್ತರವಾಗುತ್ತೆ. ಎಷ್ಟೇ ಆಧುನಿಕತೆ, ಜಾಗತೀಕರಣ, ತಂತ್ರ ಆವಿಷ್ಕಾರಗಳ ಭರಾಟೆಯಲ್ಲೂ ನಾವು ಪ್ರಕೃತಿಯನ್ನ ಕಾಪಾಡ್ಕೋಬೇಕಾಗಿದೆ. ಎಷ್ಟೆಲ್ಲ ನಮಗೆ ವರದಾನ ಕೊಡುತ್ತೆ ಪ್ರಕೃತಿ, ನಾವು ಮಾತ್ರ ವಾಪಸ್ ಕೊಡೋದಿಲ್ಲ. ಹೀಗಾಗಿ ನಾವೆಲ್ಲ ಪ್ರಕೃತಿಯನ್ನು ಉಳಿಸೋಣ, ವಾತಾವರಣವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಣ. ಯಾಕಂದರೆ ಜಗತ್ತು ಇವತ್ತು ಕರೋನಾದಿಂದ ಇಡೀ ಜಗತ್ತು ತತ್ತರಿಸಿದೆ. ಯಾವ ಸಮಯದಲ್ಲಿ ಏನು ಅಂತಲೂ ಸಹ ಹೇಳೋಕ್ಕಾಗ್ತಿಲ್ಲ. ಇಡೀ ಜಗತ್ತು ಚಿಂತನೆಯಲ್ಲಿದೆ. ಲಸಿಕೆ ಇಲ್ಲದ ರೋಗ ನಮ್ಮ ಕಣ್ಣು ಮುಂದಿದೆ. ಆದರೆ ಮಾನವ ಪ್ರಯತ್ನ ನಡೀತಾನೆ ಇದೆ. ಏಕೆಂದರೆ ಮಾನವನ ಮನಸ್ಸು ಸದಾ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಸಂಶೋಧನೆ ಮಾಡುತ್ತಲೇ ಬಂದಿದೆ. ಒಂದಲ್ಲ ಒಂದಿನ ಲಸಿಕೆ ಸಿಗುತ್ತೆ. ಪರಿಹಾರ ಅನ್ನೋದು ಬಿಕ್ಕಟ್ಟುಗಳಲ್ಲೇ ಪರಿಹಾರವನ್ನು ನಾವು ಕಾಣಬೇಕು. ಆದಷ್ಟು ಬೇಗ ಲಸಿಕೆ ಸಿಗಲಿ, ಈ ರೋಗ ದೂರವಾಗಲಿ, ಮತ್ತೆ ಎಂದಿನಂತೆ ಲವಲವಿಕೆಯ ವಾತಾವರಣ ವೃದ್ಧಿಯಾಗಲಿ, ಮನುಷ್ಯರೊಡನೆ ಒಂದಾಗಿ ಬಾಳಲಿ, ಇವೆಲ್ಲ ಆತಂಕ ಆಘಾತಗಳು ದೂರವಾಗಲಿ ಗೆಳೆಯರೆ. ಹಾಗಾಗಿ ನಾವು ಆತ್ಮವಿಶ್ವಾಸ, ಆತ್ಮಧೈರ್ಯ ಮತ್ತು ನಿರಾಸೆ ಮತ್ತು ವಿಷಾದ ಮತ್ತು ಖಿನ್ನತೆಯಿಂದ ದೂರ ಸರಿದು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳೋಣ. ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೋಣ, ಮನಸ್ಸನ್ನು ಸದೃಢವಾಗಿ ಇಟ್ಕೊಳ್ಳೋಣ. ಹಾಗಾಗಿ ಎಂಥ ಸಮಸ್ಯೆಗಳನ್ನು ನಾವು ಆತ್ಮವಿಶ್ವಾಸದಿಂದ, ಆತ್ಮಧೈರ್ಯದಿಂದ ನಾವು ಎದುರಿಸಬೇಕು. ಏಕೆಂದರೆ ಈ ಬದುಕು ಒಂದು ಸುಂದರ ಕವನ ಇದ್ದ ಹಾಗೆ, ಆಸೆ ಆಕಾಂಕ್ಷೆಗಳ ಸಾಗರ, ಸಾಧನೆಯ ಆಡುಂಬಲ, ಇಲ್ಲಿ ಎಲ್ಲವೂ ಇದೆ. ಆದರೆ ನೋಡುವ ಒಳಗಣ್ಣಿರಬೇಕು, ಅನುಭವದ ಒಳಗಣ್ಣಿರಬೇಕು. ಸ್ನೇಹಿತರೆ ನೋಡಿ, ಪ್ರಕೃತಿ ಯಾವ ರೀತಿ ತಾಜಾತನದಿಂದ ನಳಿ ನಳಿಸುತ್ತಿದೆ. ಮತ್ತೊಮ್ಮೆ ನಮಸ್ಕಾರಗಳು. ಇನ್ನು ಈ ಚಾನೆಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೊಂದು ವಿಭಿನ್ನವಾದ ಚಾನಲ್, ಈಚಿನೂರು ಸೋಫಿ. ದಯಮಾಡಿ ನೋಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.